ತೃತೀಯ ರಂಗದ ಬಗ್ಗೆ ಲೇವಡಿ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ ರಚನೆ ಆಗ್ತಾ ಇರೋದು ತೃತೀಯ ರಂಗ ಅಲ್ಲ ತೃತೀಯ ರಂಗ ಅಲ್ಲ ಅದು ಥರ್ಡ್ ಕ್ಲಾಸ್ ರಂಗ ಅಂತ ಲೇವಡಿ ಮಾಡಿದ್ದಾರೆ ಅವರಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅವರು ಒಂದಾಗೋದು ಡೌಟ್ ತೃತೀಯ ಶಕ್ತಿ ಒಂದಾಗುವ ಪ್ರಯತ್ನ ನಡೆಸಿವೆ ಅಂತ ಲೇವಡಿ ಮಾಡಿದ್ದಾರೆ ಆ ಶಕ್ತಿಗಳು ಬಹಳ ದಿನದಿಂದ ಪ್ರಯತ್ನವನ್ನ ನಡೆಸಿಯೇ ಇವೆ ಆದರೆ ಉದಾತ್ತವಾದ ಉದ್ದೇಶವಿದ್ರೆ ಒಂದಾಗ್ತಾ ಇದ್ರು ನಾನೇನಾದರೂ ಮಾಡಿ ಪ್ರಧಾನಿ ಆಗಬೇಕು ಅಂತ ಬಡಿದಾಡಿಕೊಳ್ತಾ ಇದ್ದಾರೆ ಹೀಗಾಗಿ ಅವರು ಒಂದಾಗೋಕೆ ಸಾಧ್ಯನೇ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಲೇವಡಿ ಮಾಡಿದ್ದಾರೆ ತೃತೀಯ ರಂಗದ ಬಗ್ಗೆ ಲೇವಡಿ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದಲ್ಲಿ ರಚನೆ ಆಗ್ತಾ ಇರೋದು ತೃತೀಯ ರಂಗ ಅಲ್ಲ ಅದು ಥರ್ಡ್ ಕ್ಲಾಸ್ ರಂಗ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಜೋಶಿ ಅವರು ಲೇವಡಿ ಮಾಡಿದ್ದಾರೆ ಈಗಾಗಲೇ ಚುನಾವಣೆಯ ನಿಟ್ಟಿನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳಲ್ಲಿ ಇದು ಕೂಡ ಒಂದು ಈಗಾಗಲೇ ತೃತೀಯ ರಂಗದ ಬಗ್ಗೆ ಏನು ಪ್ರಹ್ಲಾದ್ ಜೋಶಿ ಅವರು ಲೇವಡಿ ಮಾಡಿದ್ದಾರೆ ಹಾಗಾದ್ರೆ ಏನು ಹೇಳಿದ್ರು ಪ್ರಹ್ಲಾದ್ ಜೋಶಿ ಅವರು ಬನ್ನಿ ನೋಡೋಣ ನೋಡಿ ಅವರು ಮೂರನೇ ತೃತೀಯ ಶಕ್ತಿ ಒಂದಾಗ್ತಾರೆ ತೃತೀಯ ಶಕ್ತಿ ನಿರ್ಮಾಣ ಆಗ್ತದೆ ಅಂತ ಹೇಳಿ ಮೊದಲಿದ್ದು ಈ ಶಕ್ತಿಗಳು ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದವು ಕಳೆದ 9 ವರ್ಷದಲ್ಲಿ ದಿವಸ ಒಂದಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದಾಗಲಿಕ್ಕೆ ಉದಾತ್ತವಾದಂಥ ಉದ್ದೇಶ ಇದ್ದರೆ ಒಂದಾಗ್ತಿದ್ರು ಈಗ ಭಾರತೀಯ ಜನಸಂಘದಿಂದ ಹಿಡ್ಕೊಂಡು ಭಾರತೀಯ ಜನತಾ ಪಾರ್ಟಿವರೆಗೆ ಒಂದು ಸರ್ತಿನೂ ನಮ್ಮ ಪಾರ್ಟಿ ಒಡೆದಿಲ್ಲ ಒಂದು ಸರ್ತಿನೂ ನಮ್ಮಲ್ಲಿ ಸಮಸ್ಯೆಗಳಾಗಿಲ್ಲ ಯಾಕೆಂದರೆ ನಮಗೊಂದು ಉದಾತ್ತವಾದಂಥ ಗುರಿ ಇದೆ ದೇಶದಲ್ಲಿ ಒಂದು ಪರಿವರ್ತನೆಯನ್ನು ತರಬೇಕು ಭಾರತ ಒಂದು ಜಗನ್ಮಾತೆ ಆಗಬೇಕು ಅರ್ಥಾತ್ ಜಗತ್ತಿನ ಎಲ್ಡರ್ ಬ್ರದರ್ ಬಿಗ್ ಬ್ರದರ್ ಅಲ್ಲ ಆಗಬೇಕು ದೇಶದ ಜನರ ಕಲ್ಯಾಣ ಆಗಬೇಕು ಬಡವರಿಗೆ ತಲುಪಬೇಕಾದಂಥ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ